ಪ್ರಶ್ನೆಗೆ ಉತ್ತರ ಹುಡುಕಿದರೆ ಏನೇನಿಲ್ಲ, ಹುಡುಕಿದರೆ ಏನೇನಿಲ್ಲ. ಈ ಬಾರಿಯ ವ್ಯಾಲೆಂಟೈನ್ಸ್ ಡೇಗೆ ಹೊಸ ಸಾಂಗ ಹಳೆ ಸಾಂಗ ಕನ್ಫ್ಯೂಸ್ ಆಗಬೇಡಿ, ಒಂದೇ ಲೈನಲ್ಲಿ ಉತ್ತರ ಕೊಡುವಂತಹ ಸಾಂಗ್ ಇದು. ಹುಡುಗಿರು ಈಸಿಯಾಗಿ ಈ ಒಂದು ಏನು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇದೆ, ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅಂಥೇಳಿ ಆನ್ಸರ್ ಕೊಡೋದಕ್ಕೆ ಈಸಿಯಾಗಿದೆ, ಟ್ರೆಂಡಿಂಗಲ್ಲಿ ಕೂಡ ಇದೆ. ಸೊ ಈ ಹಾಡನ್ನು ಕಂಪೋಸ್ ಮಾಡಿ ಅದನ್ನು ಪ್ರೊಡ್ಯೂಸ್ ಮಾಡಿ ಸೊ ಗುರುಕಿರಣ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಹೇಗೆ ಈ ಒಂದು ಹಾಡು ವೈರಲ್ ಆಗ್ತಾ ಇದೆ, ಅವ್ರಿಗೆ ಎಷ್ಟು ಇದನ್ನು ನೋಡಿ ಖುಷಿ ಆಗ್ತಾ ಇದೆ, ಎಲ್ಲವನ್ನು ಅವ್ರ ಹತ್ರನೇ ತಿಳ್ಕೊಂಡು ಮಾತಾಡ್ಸೋಣ. ಹಲೋ ಸರ್, ಹಾಯ್, ಮಾಡಬೇಕು ಅಂತ ಹೇಳಿ ಹೇಗೆ ಆಗ ಪ್ಲಾನ್ ಬಂತು? ಸೊ ನಾನೊಂದು ಸಾಕಷ್ಟು ಇಂಟರ್ವ್ಯೂ ಅಲ್ಲಿ ನೋಡ್ತಾ ಇದ್ದೆ. ಸೊ ಮಂಗಳೂರಲ್ಲಿ ಇರುವಾಗ ಈ ಒಂದು ಪ್ಲಾನ್ ಬಂತು, NITK ಕಾಲೇಜ್ ಬಳಿಯಲ್ಲಿ ಅಲ್ಲಿ ಕಡಲ ತೀರದಲ್ಲಿ ಕೂತಾಗ ನೀವು ಒಂದು ಫನ್ ಟೈಮ್ ಅಲ್ಲಿ ಇರುವಾಗ ಈ ಸಾಂಗ್ ಬಂತು ಅಂತ ಈ ಸ್ಟೋರಿಯನ್ನು ಹೇಳೋದಾದ್ರೆ. ಇಲ್ಲ, ಇದು ಆ್ಯಕ್ಚುಲಿ ಸ್ಟಾರ್ಟಿಂಗ್ ಈ ಕತೆ ಒಂದು ಕತೆ ಬೇಸ್ ಕತೆ ರೆಡಿ ಇತ್ತು. ಮೂರು ಸೀಸನ್ಸ್ ಅಂತ ಹೇಳ್ಬೋದು, ಮೂರು ರೆಸ್ಪಾನ್ಸಿಬಿಲಿಟೀಸ್ ಅಂತ, ಮೂರು ಹುಡುಗಿರ್ದು ಒಬ್ಬ ಹುಡುಗ, ಇದು ಪ್ಲ್ಯಾನ್ ಮಾಡಿದೆ. ಸೊ ಮಧ್ಯದಲ್ಲಿ ಏನಾಯಿತು ಅಂದರೆ ಕಾಸ್ಟಿಂಗ್ ಟೈಮಲ್ಲಿ ಓಕೆ ಪ್ರೇಮ ಅವರನ್ನು ಕಾಸ್ಟ್ ಮಾಡೋದು ಹೆಂಗೆ ಅಂತ ಟಾಪಿಕ್ ಬಂತು. ಸೊ ಬೇಸಿಕಲಿ ವಿ ಹತ್ರ ಇಳೋಕೆ ಒಂಥರ ಆ ಟೈಮಲ್ಲಿ ಸ್ವಲ್ಪ ರೂಮರ್ಸ್ ಇತ್ತು, ಇಲ್ಲ ಸರಿ ಇಲ್ಲ ಅವರಿಗೆ ಈ ಚಿತ್ರ ಅವರಿಗೋಸ್ಕರ ಮಾಡಿದ್ದು, ಏನೋ ಕೈ ಕೊಟ್ಲು ಅಂತ ಮಾಡಿ. ಸೊ ಇದೆ ಒಂದಷ್ಟು ನ್ಯೂಸ್ ರೂಮರ್ಸ್ ಇತ್ತು. ಸೊ ಅದಕ್ಕೆ ತೆರೆ ಹೇಳಿದ್ ಬಿಡೋಣ. ಸೊ ಪ್ರೇಮ ಅವರು ಒಪ್ಪಿದ ತಕ್ಷಣ ಓಕೆ ಎಲ್ಲ ಆಯಿತು. ಸೊ ಇಲ್ಲಿಗೇನು ಸಾಂಗ್ ಮಾಡೋಣ ಅಂತ ಹೇಳಿದ ತಕ್ಷಣ ಒಂದು ಐಡಿಯಾ ಉಪಯೋಗ ಅದು, ಮತ್ತು ಕನ್ಫ್ಯೂಷನ್ ಯಾಕೆಂದರೆ ಸಾಂಗ್ ಹೆಂಗೆ 2-3 ಮೀನಿಂಗ್ಸ್ ಅಂತ ಬರುತ್ತೆ, ಎರಡು ಮೀನಿಂಗ್ ಇದೆ ಪಿಕ್ಚರಲ್ಲಿ, ಎರಡು ಮೀನಿಂಗ್ ಇತ್ತು. ಸೊ ಅದು ಮಾಡಿ ಏನಿಲ್ಲ ಏನೇನಿಲ್ಲ, ಈ ಎರಡಕ್ಕೂ ಏನೇನಿಲ್ಲಾಗಿ ಎರಡು ಅರ್ಥ ಬರುತ್ತೆ, ಏನೇನೂ ಇಲ್ಲ ಅಂತ ಬರುತ್ತೆ, ಅಥವಾ ಏನೇನಿಲ್ಲ ಎಲ್ಲ ಇದೆ ಅಂತಲೂ ಬರುತ್ತೆ ಅಂತ. ಸೊ ಇದನ್ನು ಇಟ್ಕೊಂಡು ಇದನ್ನು ಕಾಯಿನ್ ಮಾಡಿಕೊಂಡು ನಾವು ಟ್ಯೂನ್ ಮಾಡಿದ್ದು. ಅಂದರೆ ಸರ್, ನೀವು ಆಗ ಈ ಹಾಡನ್ನು ಬರೆಯುವಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಅಂದ್ಕೊಂಡಿದ್ರೆ 25 ವರ್ಷಗಳ ನಂತರ, 2 ದಶಕಗಳ ನಂತರ ಈ ಸಾಂಗ್ ಇಷ್ಟು ವೈರಲ್ ಆಗುತ್ತೆ ಅಂತ ಅವತ್ತು ಅಂದ್ಕೊಂಡಿದ್ರ? ನಾವು ಬದುಕಿರೋ ನಾಳೆ ಬದುಕಿರ್ತೀವಿ ಅಂತ ಗ್ಯಾರಂಟಿ ಇಲ್ಲ. ಇದು ಅದೇ ಹೇಳೋದಲ್ಲ, ಕೆಲವೊಮ್ಮೆ ಸಾಂಗ್ ಇದು ಟೈಮ್ ಅಂತ, ಯಾಕಂದರೆ ಆ ಟೈಮಲ್ಲಿ ಇದೆಲ್ಲ ಓವರ್ಟೇಕ್ ಮಾಡ್ತು. ಮಸ್ತ್ ಮಸ್ತ್ ಹುಡುಗಿ ಬಂದು 2008 ಬರೀವಳು, ಇದೆಲ್ಲ ಇದಕ್ಕಿಂತ ಮುಂದಿನ ಸಾಲಲ್ಲಿತ್ತು ಸಾಂಗು, ಕಂಪೇರ್ ಟು ಇದು ಹಿಂದಿನ ಸಾಲಲ್ಲಿತ್ತು. ನನಗೆ ಅದು 25 ವರ್ಷ ನಂತರ ಮತ್ತೆ ಟೈಮ್ ಬಂತು ಕಾಣುತ್ತೆ. ಅದು ಏನೋ ಗೊತ್ತಿಲ್ಲಪ್ಪ, ಎಲ್ರಿಗೆ ಸಡನ್ ಓವರ್ ಅಂದರೆ ಇನ್ನೊಂದು, ಆ ಟೈಮಲ್ಲಿ ಇದು ಪಾಪ್ಯುಲರ್ ಆಗಿದೆ ಸಾಂಗು, ಕಂಟಿನ್ಯೂ ಆಗಿದೆ. ಈಗ ನಾವು ಪ್ರೋಗ್ರಾಮ್ಸ್ಗೆ ಹೋದ್ರೆ ಉಪೇಂದ್ರ ಚಿತ್ರದ್ದು ಎಲ್ಲ ಬರೀವಳು ಆಗಲಿ, ಮಸ್ತ್ ಮಸ್ತ್ ಆಗಲಿ, 2000 ಆಗಲಿ, ಇದು ಡಿಮ್ಯಾಂಡೆಡ್ ಸಾಂಗ್ಸ್, ಇವತ್ತಿಗೂ ನಮಗೆ ಹಾಡೋಕ್ಕೆ ಪೋಸ್ಟ್ ಮಾಡ್ತಾರೆ. ಸೊ ಏನಿಲ್ಲ ಅಷ್ಟು, ಅದು ಒಂದು ಫೀಮೇಲು ನಮಗೆ ಪರ್ಫಾಮ್ ಮಾಡೋಕ್ಕಾಗಲ್ಲ, ಜನ ಕೇಳಲಿಲ್ಲ ಕಾಣುತ್ತೆ ಗೊತ್ತಿಲ್ಲ. ಈಗಿನ ಜನ್ರೇಷನ್ ಇದು, ಇವ್ರಿಗೆ ಫ್ರೆಶ್ ಅನ್ನಿಸ್ತಾ ಇದೆ ಸಾಂಗ್ ಅದು, ಹಂಗು ಆಗಿರ್ಬೋದು. ಯಾಕೆಂದರೆ ಈ ಲೈನ್ ಆಗಲಿ ಇದು ಈಗಿನ ಟೈಮ್, ಈಗಿನ ಹುಡುಗರು ಕೇಳಿಲ್ಲ ಈ ಲೈನ್, ಈ ಸಾಂಗ್ ಕೇಳಿರ್ಲಿಕ್ಕೆ ಇಲ್ಲ. ಸೊ ಅದು ಮೈಟ್ ಬಿ ದಟ್ ಈಸ್ ಥ್ರಿಲ್ಲಿಂಗ್, ಒಂಥರ ಥ್ರಿಲ್ ಸಿಗ್ತಾ ಇದೆ ಅಂತ. ಆ ಟೈಮಲ್ಲಿ ಅವ್ರಿಗೆ ಸಿಕ್ಕಿತ್ತು, ಇದು ಈ ಜನ್ರೇಷನ್ ಕೇಳಿಲ್ಲ, ಈ ಸಾಂಗ್ ಎಲ್ಲ ಮರೆತು ಬಿಟ್ಟಿದ್ರು ಕಾಣುತ್ತೆ. ಸಡನ್ ಓಪನ್ ಆಯಿತು, ಒಳ್ಳೆಯದು. ಅಂದರೆ ಸರ್, ಸಿನಿಮಾದಲ್ಲಿ ರವೀನಾ ಮತ್ತು ಚಾಂದಿನಿ ಅವರು, ಪ್ರೇಮ ಅವರು, ಮೂರು ಜನ ಹೀರೋಯಿನ್ಸ್ ಇದ್ದಾರೆ, ಎಲ್ಲರನ್ನು ಬಿಟ್ಟು ಪ್ರೇಮ ಅವರಿಗೆ ಯಾಕೆ ಈ ಒಂದು ಸಾಂಗನ್ನು ನೀವು ಕೊಟ್ರಿ ಅಂತ ಹೇಳಿ? ಅಲ್ಲ, ಸಿಚುವೇಶನ್ ಹೆಂಗಿತ್ತಂದರೆ, ಈಗ ಒಂದು ಇಟ್ ಈಸ್ ಫುಲ್ ಆಫ್ ಲೈಫ್, ಯಾವುದು ನಮ್ಮ ಲೈಫ್ಗಿಂತ ಇಟ್ ಈಸ್ ಮೋರ್ ಪವರ್ ಅಂದರೆ ಎಂಜಾಯ್ಮೆಂಟ್ ಪವರ್ ಅಂದ ಕೂಡಲೇ ರವೀನಾ ಕ್ಯಾರೆಕ್ಟ್ರ್. ಸೊ ನಿಮಗೆ ಪವರ್ ಅಂದ ಕೂಡಲೇ 2008 ಎಂಜಾಯ್ಮೆಂಟು, ಮಸ್ತ್ ಮಸ್ತು ಇದು. ಈ ಆ್ಯಕ್ಚುಲಿ ಇದಕ್ಕೆ ಏನೋ ಬೇರೆ ಮಾಡಿದೆ, ಯಾವುದು ಬರೀ ಉಳುಗೆ ಇನ್ನೊಂದು ಪಕ್ಕ ಒಂದು ಬ್ರಾಹ್ಮಣ್ ಅಟ್ಮಾಸ್ಫಿಯರಲ್ಲಿ, ಅದು ಬ್ರಾಹ್ಮಣ ಹುಡುಗಿ ಅಂತ ಮಾಡಿದ್ದು. ಸೊ ಇದು ಪಕ್ಕ ಒಂಥರ ಒಂದು ಆಟಿಟ್ಯೂಡ್,
ಪ್ಲಾನ್ ಮಾಡಿದೆ. ಆಮೇಲೆ ಎಲ್ಲ ಬಿಟ್ಟು ಬೇಡ ಬೇಡ, ಸ್ವಲ್ಪ ಡ್ಯಾನ್ಸ್ ಆ ಮಕ್ಕಳು ಕುಣಿಯುವಂಥ ಸಾಂಗ್ ಮಾಡೋಣ ಅಂತ ಬರೀ ಒಳಗೆ ಹೋದ್ವಿ. ಎಲ್ಲ ಸಿಚುವೇಶನ್ಗೆ ನಾವು ಬೇರೆ 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 ಮಾಡಿದ್ವಿ. ಪ್ರೇಮ ಸಿಚುವೇಶನ್ಗೆ ಇದು ಮಾಡಿದ್ವಿ, ಅಂದರೆ ಒಂದು ಥರ ಫೀಲ್ ಇರಬೇಕು ಸಾಂಗ್. ಆ ಸಾಂಗ್ ತಗೊಂಡ್ರೆ ಅದು ಏನಿಲ್ಲ ಏನಿಲ್ಲ, ಸ್ವಲ್ಪ ಲೈನ್ ಇದ್ದರು ಒಂದು ಥರ ಇಮೋಷನಲ್ ಸಾಂಗ್ ಅದು. ಚಿತ್ರದಲ್ಲಿ ಅವಳು ಶಿ ಈಸ್ ವೆರಿ ಇಮೋಷನಲ್ ಕ್ಯಾರೆಕ್ಟರ್, ಇಮೋಷನಲ್ಲು ಒಂಥರ ನಿಮ್ಗೆ ಗೊತ್ತಿರಬೇಕು ಆ ಕ್ಯಾರೆಕ್ಟರ್ ಹೆಂಗೆ ಅಂತ. ಸೊ ಆ ಪೇಯ್ನು ಇರಬೇಕು ಅದರಲ್ಲೂ, ಸ್ವಲ್ಪ ಥ್ರಿಲ್ ಇರ್ಬೇಕು, ಮಜಾನೂ ಇರಬೇಕು ಅಂತ ಮಾಡಿದ್ದೆ ಸಾಂಗ್.